ಜಾಯಿಂಟ್ ಪೇನ್ ಇರುತ್ತೆ, ಬೆನ್ನು ನೋವು, ಸೊಂಟ ನೋವೆಲ್ಲ ಪದೇ ಪದೇ ಕಾಡ್ತಾ ಇರುತ್ತೆ. ಸೊ ಅಂಥವರಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳಬಹುದು. ಇದು ಒಂದು ಲೋಟ ಕುಡಿಯೋದ್ರಿಂದ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ನಮ್ಮ ಅಡುಗೆ ಮನೆಯಲ್ಲೇ ಇದೆ ಅಂತಲೇ ಹೇಳಬಹುದು. ನಾವು ಪ್ರತಿನಿತ್ಯ ಬಳಸುವಂತಹ ಕೆಲವೊಂದು ಆಹಾರ ಸಾಮಗ್ರಿಗಳನ್ನು ಬಳಸಿಕೊಂಡು ನಾವು ಕೆಲವೊಂದು ಮನೆಮದ್ದುಗಳನ್ನು ಮಾಡ್ಕೊಳ್ಬಹುದು. ಮನೆಮದ್ದುಗಳು ಅನ್ನೋದಕ್ಕಿಂತ ನಾವು ಡೈಲಿ ರುಟೀನ್ ಥರ ಕೂಡ ಮಾಡ್ಕೊಳ್ಬಹುದು ಅದನ್ನು. ಇದರಿಂದಾಗಿ ನಮ್ಮ ಆರೋಗ್ಯ ಇಂಪ್ರೂವ್ ಆಗೋದ್ರ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ. ಸೊ ಇವತ್ತು ಅಂತಹದೇ ಒಂದು ನ್ಯಾಚುರಲ್ ಡ್ರಿಂಕ್, ಒಂದು ಆರೋಗ್ಯಕರ ಪಾನೀಯ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹೇಗೆ ಮಾಡೋದು ಆ ಪಾನೀಯ, ಏನೇನು ಇಂಗ್ರೀಡಿಯಂಟ್ಸ್ ಬೇಕು, ಹಾಗೇನೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಮೆಂತೆ ಹಾಲು ಅಥವಾ ಮೆಂತೆ ಪಾನೀಯ. ಫಸ್ಟಿಗೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿ ಬಿಸಿಗಿಟ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಒಂದು ಟೀಸ್ಪೂನ್ ಆಗುವಷ್ಟು ಮೆಂತೆ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ ಕಾಳುಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಈ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೆಂತೆ ಕಾಳುಗಳನ್ನು. ತುಂಬ ಗಟ್ಟಿ ಇರೋದ್ರಿಂದ ಅದರ ಸತ್ವ ಬಿಡಬೇಕಂದ್ರೆ ನಾವು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕಾಗತ್ತೆ. ನೀರಲ್ಲಿ ಒಂದು 3-4 ನಿಮಿಷ ಕುದಿಬೇಕು. ಇವಾಗ ಸರಿಯಾಗಿ ಕುದ್ದಿದೆ ಇದು. ಇವಾಗ ಇದಕ್ಕೆ ನಾನು ಒಂದು ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕುದಿಸಿ ಇರುವಂತಹ ಹಾಲು ಅಥವಾ ಕುದಿಸದೇ ಇರುವಂತಹ ಹಾಲು ಯಾವುದಾದ್ರೂ ಹಾಕ್ಕೊಳ್ಬಹುದು. ಒಂದು ಲೋಟ ಹಾಲನ್ನು ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕಿದನ್ನ. ಮೆಂತೆಯಲ್ಲಿರುವಂತಹ ಸತ್ವ ಎಲ್ಲ ಬಿಟ್ಕೊಳ್ಳೋಷ್ಟು ಹೊತ್ತು ಇದು ಚೆನ್ನಾಗಿ ಒಂದು 2 ನಿಮಿಷ ಕುದ್ದ ಮೇಲೆ ಇವಾಗ ನಾನು ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್, ಬೇಕಂದ್ರೆ ಮಾತ್ರ ಹಾಕ್ಕೊಳ್ಬಹುದು. ರುಚಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತಲೇ ಹೇಳಬಹುದು. ಸೊ ನಾನು ಬೆಲ್ಲವನ್ನು ಸೇರಿಸ್ಕೊಂಡು ಮತ್ತೆ 2 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದು ಮತ್ತೆ 2 ನಿಮಿಷ ಸರಿಯಾಗಿ ಕುದ್ದ ಮೇಲೆ ಇದನ್ನು ನಾವು ಸೋಸ್ಕೊಳ್ಬೇಕು. ಸೋಸ್ಕೊಂಡು ಕುಡಿಬಹುದು. ನಾವು ಇಷ್ಟ ಆದರೆ ಪ್ರತಿನಿತ್ಯ ಮಾಡಬಹುದು, ಇಲ್ಲಾದರೆ ವಾರದಲ್ಲಿ 2-3 ಸಾರಿನಾದರೂ ಈ ಥರ ಮಾಡಿ ಕುಡಿಬಹುದು. ಈ ಥರ ಮಾಡಿ ಕುಡಿಯೋದ್ರಿಂದ ನಮಗೆ ಕೆಲವೊಬ್ಬರಿಗೆ ಪದೇ ಪದೇ ಮೈಕೈ ನೋವೆಲ್ಲ ಬರ್ತಾ ಇರುತ್ತೆ ಅಲ್ವಾ, ಜಾಯಿಂಟ್ ಪೇನ್ ಇರುತ್ತೆ, ಬೆನ್ನು ನೋವು, ಸೊಂಟ ನೋವೆಲ್ಲ ಪದೇ ಪದೇ ಕಾಡ್ತಾ ಇರುತ್ತೆ. ಸೊ ಅಂಥವರಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಇದು ಒಂದು ಲೋಟ ಕುಡಿಯೋದ್ರಿಂದ ಮೈಕೈ ನೋವು, ಬೆನ್ನು ನೋವು, ಕೀಲು ನೋವು ಎಲ್ಲವನ್ನು ಕೂಡ ದೂರ ಇಡಬಹುದು. ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತಲೇ ಹೇಳಬಹುದು ಇದನ್ನು. ಇನ್ನು ನಮ್ಮ ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳಬಹುದು. ಕೆಲವೊಬ್ಬರಿಗೆ ತುಂಬಾ ಉಷ್ಣ ಆಗ್ತಾ ಇರುತ್ತೆ, ಬಾಡಿ ತುಂಬ ಹೀಟ್ ಆಗ್ತಾ ಇರುತ್ತೆ. ಸೊ ಉಷ್ಣದಿಂದ ಬಾಯಿ ಹುಣ್ಣು ಎಲ್ಲ ಆಗುತ್ತೆ. ಇನ್ನು ಬೆನ್ನು ನೋವೆಲ್ಲ ಕೂಡ ಉಷ್ಣದಿಂದ ಕೆಲವೊಮ್ಮೆ ಬರುತ್ತೆ. ಅವುಗಳನ್ನು ದೂರ ಇಡೋದಕ್ಕೆ, ದೇಹವನ್ನು ತಂಪು ಮಾಡೋದಕ್ಕೆ ಕೂಡ ಈ ಒಂದು ಲೋಟ ಮೆಂತೆ ಪಾನೀಯ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾ ಒಳ್ಳೆಯದು. ಕಾನ್ಸ್ಟಿಪೇಷನ್ ಸಮಸ್ಯೆ ಬರಬಾರ್ದು, ಜೀರ್ಣ ಸರಿಯಾಗಿ ಆಗಬೇಕು ಅಂತಾದರೆ ಕೂಡ ಈ ಮೆಂತೆ ಹಾಲು ಅಥವಾ ಮೆಂತೆ ಪಾನೀಯವನ್ನು ಕುಡಿಬಹುದು. ಇನ್ನು ಶುಗರ್ ಪೇಷಂಟ್ಸ್ಗೆ ಕೂಡ ತುಂಬಾ ಒಳ್ಳೆಯದು. ಇದು ಡಯಾಬಿಟಿಕ್ ಪೇಷಂಟ್ಸ್, ಇದನ್ನು ಬೆಲ್ಲ ಹಾಕ್ತೇನೆ ಹಾಗೇನೆ ಬಳಸಿದರೆ ತುಂಬಾ ಒಳ್ಳೆಯದು. ಬೆಲ್ಲ ಹಾಕುವ ಬದಲು ಬರೇ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಹಾಕಿ ಕುದಿಸಿ ಕುಡಿಬಹುದು. ಇದರ ಜೊತೆಯಲ್ಲಿ ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಚರ್ಮ ಮತ್ತು ಕೂದಲಿಗೆ ಬೇಕಾಗುವಂತಹ ಅಗತ್ಯವಾದ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ. ಇದರಿಂದಾಗಿ ಚರ್ಮ ಮತ್ತು ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ. ನೋಡಿದ್ರಲ್ಲ, ಒಂದು ನ್ಯಾಚುರಲ್ ಡ್ರಿಂಕ್ ಮೆಂತೆ ಹಾಲು ಅಥವಾ ಮೆಂತೆ ಪಾನೀಯ ಹೇಗೆ ಮಾಡಬಹುದು, ಹಾಗೆಯೇ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.